ಪದ್ಯದಲ್ಲಿ ಆ ರೀತಿ ಹೇಗೆ ಭೂಮಿಯಲ್ಲಿರುವಂತಹ ನೀರು
मोड़ों में लगे तंप तूला
ತೀರ್ಥದಲ್ಲಿ ಬರುವಂತಹ ಪದಗಳ ಅರ್ಥ ಕಡಲೋರೆ ಸಮುದ್ರ ಹಡ್ಡ ಅಂದ್ರೆ ಅಂದ್ರೆ ಕಡೆ ಯಾವುದು ಬಾಲು ಇದು ಆಕಾಶ ಅದೇ ಬಂದು ಬಾಲದ ಸೂರ್ಯ ಎಪ್ಪಲ್ ಕೊಡ್ಕೊಂಡಿದೆ ತಣಿ ಇದು ಆವರಿಸಿಕೊಂಡು ಬೆಳಗ್ಗೆ ಅಂದ್ರೆ ಪ್ರಕಾಶಿಸು ತಣಿ ಹೋದ್ರೆ ತಂಬಾಳು ಇಷ್ಟು ನಾವು ಪದಗಳ ಅರ್ಥ ಆಗಿ ಈ ಒಂದು ಪದ್ಯದಲ್ಲಿ ಒಂದು ಸಣ್ಣ ಪದ್ಯದಲ್ಲಿ ಬರುವಂತಹ ಪ್ರಾತ ಪದಗಳು ಮತ್ತೆ ಈ ಪದ್ಯದಲ್ಲಿ ಜೋಡು ನುಡಿಗಳು ಸಮೇತ ಬರುತ್ತೆ ಒಂದು ಅಥವಾ ಹೆಚ್ಚು ಪದಗಳ ಅಂತ್ಯ ಅಂತಂದ್ರೆ ದಾಸರಗಳ ಅಕ್ಷರ ಅದು ಒಂದೇ ಉಚ್ಚಾರಣೆ ಆಗಿದ್ರೆ ನಾವು ಅದನ್ನ ಪ್ರಾಸ ಪದ ಅಂತ ಹೇಳ್ತೀವಿ ಒಂದು ಅಥವಾ ಹೆಚ್ಚು ಪದಗಳ ಅಂತ್ಯ ಆ ಉಚ್ಚಾರಣೆ ಅಂತ್ಯ ಪದಗಳ ಅಂತ ಉಚ್ಚಾರಣೆ ಒಂದೇ ಆಗಿರ್ಬೇಕು ಅದಕ್ಕೆ ನಾವು ಪ್ರಾಸ ಪದ ಅಂತೀವಿ ಎಕ್ಸಾಂಪಲ್ ನೀವು ನೋಡೋದಂದ್ರೆ ಒಂದೇದು
Das Hand.